ಚಿಕ್ಕಮಗಳೂರಿನಲ್ಲೂ ಕೂಡ ಆನೆ ಹಾವಳಿಗೆ ಬೆಚ್ಚಿಬಿದ್ದ ಜನತೆ ಚಿಕ್ಕಮಗಳೂರಿನಲ್ಲೂ ಆನೆ ಹಾವಳಿಗೆ ಬೆಚ್ಚಿಬಿದ್ದ ಜನತೆ ಆನೆಗಳು ನಗರಕ್ಕೆ ಕಾಲಿಟ್ಟಿವೆ ಎಚ್ಚರಿಕೆಯಿಂದ ಇರಿ ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಅರಣ್ಯಾಧಿಕಾರಿಗಳ ಅನೌನ್ಸ್ಮೆಂಟ್ ಮೂಡಿಗೆರೆ ಪಟ್ಟಣದ ರಾಜಬೀದಿಯಲ್ಲಿ ಆನೆಗಳ ರಾಜನಡಿಗೆ ಮೂಡಿಗೆರೆ ಪಟ್ಟಣದ ಹೃದಯ ಭಾಗಕ್ಕೆ ಬಂದಂತ ಆನೆಗಳು ಸರ್ಕಾರಿ ಆಸ್ಪತ್ರೆ ತಾಲೂಕು ಪಂಚಾಯಿತಿ ಸಮೀಪವೇ ಆನೆಗಳು ಬಂದಿ ಹಾಸನದಲ್ಲಿ ಮಾತ್ರ ಅಲ್ಲ ಚಿಕ್ಕಮಗಳೂರಿನಲ್ಲೂ ಕೂಡ ಆನೆ ಹಾವಳಿ ಹಿಂಡಿಂಡಾಗಿ ಆನೆಗಳು ನಗರಕ್ಕೆ ಧಾವಿಸುತ್ತಾ ಇರುವಂತದ್ದು ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಅರಣ್ಯಾಧಿಕಾರಿಗಳು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಎಚ್ಚರವಾಗಿರಿ ಆನೆಗಳು ನಗರಕ್ಕೆ ಕಾಲಿಟ್ಟಿವೆ ಅಂತ ಮೂಡಿಗೆರೆ ಪಟ್ಟಣದ ರಾಜಬೀದಿಯಲ್ಲಿ ಆನೆಗಳ ರಾಜನಡಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ಮೂಡಿಗೆರೆ ಪಟ್ಟಣದ ಹೃದಯ ಭಾಗ ಅಂತಲೇ ಇದನ್ನ ಕರೆಯಲಾಗುತ್ತೆ ಅಲ್ಲಿಗೇನೆ ಆನೆಗಳು ದಾಳಿಯನ್ನ ಮಾಡಿರುವಂತದ್ದು ಸರ್ಕಾರಿ ಆಸ್ಪತ್ರೆ ತಾಲೂಕು ಪಂಚಾಯಿತಿ ಸಮೀಪನೇ ಇದೆ ಇದು ಅರಣ್ಯ ಇಲಾಖೆಯ ಮನವಿ ನಿನ್ನೆ ರಾತ್ರಿ ಮೂರು ಕಾಡಾನೆಗಳು ಪಟ್ಟಣಕ್ಕೆ ಬಂದಿರುವುದರಿಂದ ಯಾರು ಕೂಡ ಬೆಳಗಿನ ನಡೆಯಾಗಲಿ ಅಥವಾ ಪಟ್ಟಣಕ್ಕೆ ಬಂದಿರುವುದರಿಂದ ಬೆಳಗಿನ ನಡಿಗೆಯನ್ನಾಗಲಿ ಅಥವಾ ಅಡ್ಡಾದಿತಿ ಓಡಾಡುವುದಾಗಲಿ ಮಾಡಬಾರದೆಂದು ಅರಣ್ಯ ಇಲಾಖೆ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡುತ್ತಿದೆ ಸಾರ್ವಜನಿಕ ಬಂಧುಗಳೇ ಇದು ಅರಣ್ಯ ಇಲಾಖೆಯ ಮನವಿ ಸಾರ್ವಜನಿಕ ಬಂಧುಗಳೇ ಇದು ಅರಣ್ಯ ಇಲಾಖೆ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ ಒಂದು ಹಾಸನ ಮತ್ತೊಂದು ಚಿಕ್ಕಮಗಳೂರು ಹಾಸನದಲ್ಲೂ ಕೂಡ ಆರಕ್ಕೂ ಅಧಿಕ ಆನೆಗಳು ನಗರಕ್ಕೆ ಬಂದಿವೆ ಗ್ರಾಮಕ್ಕೆ ಬಂದಿವೆ ಅಲ್ಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಆನೆಯನ್ನ ಕಂಡ ತಕ್ಷಣ ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಅರಣ್ಯಾಧಿಕಾರಿಗಳಿಗೆ ವಿಚಾರ ಮುಟ್ಟಿಸಿದ್ದಾರೆ ಆದರೂ ಅಧಿಕಾರಿಗಳು ಬಂದಿಲ್ಲ ಅನ್ನುವಂತಹ ಆಕ್ರೋಶ ಹಾಸನದಲ್ಲಿ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲೂ ಕೂಡ ಆನೆ ಹಾವಳಿ ತಾಲೂಕಿನ ಮುಖ್ಯ ರಸ್ತೆಯಲ್ಲಿ ಅರಣ್ಯಾಧಿಕಾರಿಗಳು ಅನೌನ್ಸ್ಮೆಂಟ್ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಾತ್ರಿ ಆನೆಗಳು ಬಂದಂತಹ ದೃಶ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್